ಕುಬೇರಾಯ ವೈಶ್ರವಣಾಯ ಮಹಾಲಕ್ಷ್ಮೈ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ. ನಮಸ್ಕಾರ. ನಿಮಗೆ ಏನಿಲ್ಲ ಏನಿಲ್ಲ ಒಂದು ಸಾಂಗ್ ಗೊತ್ತಿದೆ ಅಲ್ವಾ? ಅದರ ಒಂದು ಒರಿಜಿನಲ್ ಸಿಂಗರ್ ಯಾರು, ಹೇಗಿದ್ದಾರೆ, ಈಗ ಎಲ್ಲಿದ್ದಾರೆ, ಅವ್ರು ಈಗ ನೋಡಕ್ಕೆ ಯಾವ ರೀತಿ ಇದ್ದಾರೆ, ಸೊ ಈಗ ಅವರು ಹಾಡು ಹೇಳಿದ್ದಾರೆ, ತುಂಬಾ ಜನರಿಗೆ ಒಂದು ವಿಚಾರ ಗೊತ್ತಿಲ್ಲ. ಸೊ ಹೌದು, ಯೂಟ್ಯೂಬ್ ನಲ್ಲಿ ಅವರ ಒಂದು ಹೆಸರನ್ನು ಕೂಡ ಸರ್ಚ್ ಮಾಡಿ ಒಂದು ಸಾಂಗ್ ಅನ್ನು ಕೂಡ ನೋಡ್ಬೋದು. ಮತ್ತೊಮ್ಮೆ ಅವರ ಒಂದು ಸಾಂಗ್ ಅನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಅವರ ಹೆಸರು ಅಂದ್ರೆ ಏನಿಲ್ಲ ಏನಿಲ್ಲ ಎಂಬ ಒಂದು ಸಾಂಗ್ ಅನ್ನ ಆಡಿರುವುದು ಪ್ರತಿಮಾ ರಾವ್ ಅಂತ. ಸ್ವಂತ ಉಪೇಂದ್ರ ಅವರೇ ಲಿರಿಕ್ಸ್ ಅನ್ನ ಬರೆದಿರೋದು, ಸ್ವತಃ ಉಪೇಂದ್ರ ಅವರು ಲಿರಿಕ್ಸ್ ಅನ್ನ ಬರೆದು ಅದಕ್ಕೆ ಮ್ಯೂಸಿಕ್ ಅನ್ನ ಕೊಟ್ಟಿದ್ದು ಗುರು ಕಿರಣ್. ಉಪೇಂದ್ರ ಒಂದು ಸಿನಿಮಾ 2000 ಇಸವಿಯಲ್ಲಿ ರಿಲೀಸ್ ಆಗಿತ್ತು. ಈಗ ಸದ್ಯಕ್ಕೆ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿರುವಂತಹ ಸಾಂಗ್ ಅದು ಏನಿಲ್ಲ ಏನಿಲ್ಲ ಏನೋ ಒಂದು ಸಾಂಗ್. ಸೊ ಈಗ ಸದ್ಯಕ್ಕೆ ಅದನ್ನ ಮತ್ತೊಮ್ಮೆ ಒಂದು ರೀಕ್ರಿಯೇಟ್ ಮಾಡಿ ಆಡಿದ್ದಾರೆ ಪ್ರತಿಮಾ ರಾವ್. ಪ್ರತಿಮಾ ರಾವ್ ಅಂತ ಅವರ ಹೆಸರಲ್ವಾ, ಅವ್ರು ಫಾರಿನ್ಗೆ ಹೋಗಿ ಈಗ ಸದ್ಯಕ್ಕೆ ಸೆಟ್ಲ್ ಆಗಿದ್ದಾರೆ. ತುಂಬಾ ವರ್ಷಗಳಾಯ್ತು ಅವ್ರು ಫಾರಿನ್ಗೆ ಹೋಗಿ. ಅವರ ಈಗ ಹೆಸರು ಈ ಕಡೆ ಈಗ ರಾಧಿಕಾ ರಾವ್ ಅಂತ. ಹೌದು, ಹೆಸರನ್ನ ಬದಲಿಸಿಕೊಂಡು ಪ್ರತಿಮಾ ರಾವ್ ಬದಲು ರಾಧಿಕಾ ರಾವ್ ಅಂತ ಈಗ ಸದ್ಯಕ್ಕೆ ಎಲ್ಲ ಕಡೆ ಗುರುತಿಸಿಕೊಂಡಿರೋದು. ರಾಧಿಕಾ ರಾವ್ ಮ್ಯೂಸಿಕ್ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಬೇಕಾದ್ರೆ ಹೋಗಿ ಅವರ ಒಂದು ವಿಡಿಯೋಸ್ಗಳನ್ನೆಲ್ಲ ನೋಡ್ಬೋದು. ಜೊತೆಗೆ ಮತ್ತೊಮ್ಮೆ ಈಗ ಹೊಸದಾಗಿ ಒಂದು ಸಾಂಗ್ ಕವರ್ ಸಾಂಗ್ ಅನ್ನು ಆಡಿದ್ದಾರೆ. ಏನಿಲ್ಲ ಏನಿಲ್ಲ ಒಂದು ಕವರ್ ಸಾಂಗ್ ಅನ್ನ ಮತ್ತೊಮ್ಮೆ ಒಂದು ರೀಕ್ರಿಯೇಟ್ ಮಾಡಿದ್ದಾರೆ ಅವರ ಒಂದು ಓನ್ ವಾಯ್ಸ್ ಮೂಲಕ. ಇಷ್ಟು ದಿವಸಗಳ ಕಾಲ ನಾವು ಎಂಜಾಯ್ ಮಾಡಿದ್ವಿ, ಜೊತೆಗೆ ಸಾಕಷ್ಟು ಜನರಿಗೆ ಕುತೂಹಲವಿತ್ತು. ಈಗ ಸದ್ಯಕ್ಕೆ ಪ್ರತಿಮಾ ರಾವ್ ಅವರು ಯಾವ ರೀತಿ ಇದ್ದಾರೆ, ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಕೆ ತುಂಬಾನೇ ಕುತೂಹಲವಿತ್ತು. ಸದ್ಯಕ್ಕೆ ಅವರು ಒಂದು ಸಿಡ್ನಿ, ಬಹುಶಃ ಸಿಡ್ನಿ ಫಾರಿನ್ ಅಲ್ಲಿ ಇದ್ದಾರೆ ಅನ್ಸುತ್ತೆ. ಸೊ ಅಲ್ಲಿಂದ ಒಂದು ಮತ್ತೊಮ್ಮೆ ಒಂದು ಸ್ಟುಡಿಯೋಗೆ ಹೋಗಿ ರೀಕ್ರಿಯೇಟ್ ಮಾಡಿ ಸಾಂಗ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಫ್ಯಾನ್ಸ್ಗೆ ಧನ್ಯವಾದ ತಿಳಿಸಿದ್ದಾರೆ. ತುಂಬಾನೇ ಖುಷಿ ಆಗುತ್ತೆ ಒಂದು ಸಾಂಗ್ ಅನ್ನ ಕೇಳಿಸ್ಕೊಂಡ್ರೆ. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು. ಒಂದು ಟ್ರೆಂಡ್ ಬ್ರೇಕಿಂಗ್, ಟ್ರೆಂಡ್ ಸೆಟ್ಟಿಂಗ್ ಒಂದು ಸಾಂಗ್ ಆಗಿತ್ತು ಅಂತ ಹೇಳ್ಬೋದು. ಉಪೇಂದ್ರ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ವಂತೆ ಇಷ್ಟು ವೈರಲ್ ಆಗುತ್ತೆ ಅಂತ. ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ. ಅವರು ಕೂಡ ಅಂದ್ಕೊಂಡಿರಲಿಲ್ಲ ಈ ರೀತಿಯ ಒಂದು ವೈರಲ್ ಮತ್ತೊಮ್ಮೆ ಆಗುತ್ತೆ ಅಂತ. ಒಂದು ಟ್ರೆಂಡ್ ಬ್ರೇಕಿಂಗ್ ಆಗ್ಲೂ ಕೂಡ ವೈರಲ್ ಆಗಿತ್ತು, ಆದ್ರೆ ಈಗ ಒಂದು ಏನಂದ್ರೆ ಪೀಳಿಗೆ ಇದೆಯಲ್ಲ, ಬಹಳಷ್ಟು ರೀತಿಯಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ವೈರಲ್ ಆಗೋಕೆ ಶುರುವಾಯಿತು. ಜೊತೆಗೆ ಪ್ರತಿಯೊಂದು ಜಾಗಕ್ಕೆ ಹೋದ್ರೂ ಕೂಡ ಅಷ್ಟೇನೆ, ಬಸ್ ನಲ್ಲಿ ಹೋದ್ರು ಕೂಡ ಅಷ್ಟೇ, ಹೋಟ್ಲಲ್ಲಿ ಹೋದ್ರು ಕೂಡ ಅಷ್ಟೇ, ಎಲ್ಲಾ ಕಡೆ ಹೋದ್ರು ಕೂಡ ಅಷ್ಟೇನೆ ಈ ಒಂದು ಸಾಂಗ್ ಕೇಳ್ತಾನೆ ಇರೋದು. ಈಗಲೂ ಕೂಡ ನಿತ್ಯ ಎಲ್ಲರೂ ಕೂಡ ಒಂದು ಸಾಂಗ್ ಅನ್ನ ಕೇಳ್ತಾನೆ ಇರ್ತಾರೆ. ಅಷ್ಟರ ಮಟ್ಟಿಗೆ ಒಂದು ಸಾಂಗ್ ವೈರಲ್ ಆಗಿದೆ. ಅದಕ್ಕೆ ಮೇನ್ ಕ್ರೆಡಿಟ್ಸ್ ಕೊಡ್ಬೇಕಾಗಿರುವಂತದ್ದು ಸಿಂಗರ್ ಅವರಿಗೆ, ಪ್ರತಿಮಾ ಅಲಿಯಾಸ್ ರಾಧಿಕಾ ಅವರಿಗೆ.